ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕ್ಲಾಸಿಕ್ ಎಜುಕೇಷನ್ ನಿರಂತರವಾಗಿ ಎಕ್ಸಾಮ್ಸ್ಗಳು ಅನೌನ್ಸ್ ಆದ ನಂತರ ನಾವುಗಳಷ್ಟು ನಿಮ್ಮಷ್ಟೇ ನಾವುಗಳು ಕೂಡ ಒಂದಷ್ಟು ಹೊಸ ಹುರುಪಿನಲ್ಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ ಹೊಸದನ್ನು ಏನಾದರೂ ಕೊಡೋಣ ಹೊಸದನ್ನು ಹುಡುಕೋಣ ಅಂತ ಹೇಳಿ ತಯಾರಾಗ್ತೀವಿ ಅದೇ ನಿಟ್ಟಿನಲ್ಲಿ ಇವತ್ತು KPTCL ಎಕ್ಸಾಮಿನ ಸ್ಟ್ರಾಟಜಿಯನ್ನು ಹೇಳ್ತಾ ಇದ್ದಾವೆ 30 ದಿನಗಳ ಸ್ಟಡಿ ಪ್ಲ್ಯಾನ್ ಒಂದು ತಿಂಗಳು ಕಾಲಾವಕಾಶ ಇದೆ ಹೆಂಗೆ ಓದೋಣ ಏನು ಓದೋಣ ಎಸ್ ಈ ಎಲ್ಲವನ್ನು ನಿಮಗೆ ಹೇಳ್ತಾ ಇದ್ದಾವೆ ಹಾಗಿದ್ರೆ ಅದಕ್ಕೂ ಮುಂಚೆ ಸ್ನೇಹಿತರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಯಾ KPTCL ಎಕ್ಸಾಮ್ ಅಂದ ತಕ್ಷಣ ಹೊಸದೇನಾದರೂ ಸ್ಟ್ರಾಟಜಿ ಪ್ಲ್ಯಾನ್ ಮಾಡೋದಾ ಅಥವಾ ಹೀಗೆ ಇಲ್ಲಿ ಓದದೇ ಇರೋ ರೀತಿ ಬೇರೆ ಏನಾದರೂ ಓದೋದಾ ಅಥವಾ ಇಲ್ಲಿಗಿನ ಬೇರೆ ಇರ್ತದಾ ನೋ ಸಿಲೆಬಸ್ ವೈಸ್ ಏನಿರುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ ಹಾಗಿದ್ರೆ ಈ 30 ಡೇಸನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮತ್ತು ಇರುವಂತಹ ಸಮಯವನ್ನು ಹೆಚ್ಚೆಚ್ಚು ಬಳಸ್ಕೊಳ್ಳೋದಕ್ಕೆ ಏನೇನೋ ಮಾಡಬಹುದು ಅನ್ನೋದನ್ನು ನೋಡೋಣ ಹಾಗಿದ್ರೆ ಎಸ್ KPTCL ಎಕ್ಸಾಮ್ ಸ್ಟ್ರಾಟಜಿ ಕುರಿತಾಗಿ ರೂಲ್ ನಂಬರ್ 1 ಏನು ಅಂದರೆ 80:20 ಈ ಅನುಪಾತವನ್ನು ಫಾಲೋ ಮಾಡಬೇಕು ಏನು ಈ ಅನುಪಾತ ಅಂದ್ರೆ 20% ಸಿಲೆಬಸ್ಸನ್ನು ಕವರ್ ಮಾಡಿದರೆ 80% ಮಾರ್ಕ್ಸ್ ಬರುತ್ತೆ ಏನ್ರಿ ಮೇಡಮ್ ಬುಕ್ಕಿನ ಅರ್ಧನೂ ಓದಕ್ಕೆ ಹೇಳವಲ್ರಿ 80% ಮಾರ್ಕ್ಸ್ ಹೆಂಗೆ ಬರುತ್ತೆ ಅಂತೀರಾ ಯಾ ಸ್ನೇಹಿತರೆ ನೀವೆಲ್ಲರೂ ಅಬ್ಸರ್ವ್ ಮಾಡಿರಿ ಅಂತ ನಾನು ಭಾವಿಸ್ತೇನೆ ಒಂದು ಬುಕ್ಕು ಅಥವಾ ಒಂದು ದೊಡ್ಡ ಸೆಕ್ಷನ್ ಒಂದು ಸಿಲೆಬಸ್ ಅಂದ್ಕೊಳ್ಳಿ ಇದಿಷ್ಟು ಅಂದ್ಕೊಳ್ಳಿ ಈ ಎಲ್ಲದರಲ್ಲಿ ತುಂಬ ಮುಖ್ಯವಾಗುವಂಥ ಭಾಗ ಅಥವಾ ತುಂಬ ಅವಶ್ಯಕ ಅನಿಸುವಂಥ ಭಾಗಗಳನ್ನು ಮಾತ್ರ ನಾವು ನೋಡ್ತೇವೆ ಫಾರ್ ಎಕ್ಸಾಂಪಲ್ ನಮ್ಮ ಇಫ್ ವಿ ಆರ್ ಪ್ಲೇಯಿಂಗ್ ಕೇರಮ್ ಅಂತಾದರೆ ನಮ್ಮ ಕನ್ಸಿಡ್ರೇಷನ್ ಅಥವಾ ನಮ್ಮ ಥಿಂಕಿಂಗ್ ಬಂದು ಗೋಲ್ ಮಾಡೋದ್ರ ಕರೆ ಇರುತ್ತೆ ಆಯಿತಾ ಸೊ ಇಲ್ಲಿಯ ಲೈನ್ಗಳನ್ನು ನೀವು ಕನ್ಸಿಡರ್ ಮಾಡ್ತಿರೋ ಬಿಡ್ತಿರೋ ದಟ್ ಈಸ್ ಡಿಫ್ರೆಂಟ್ ಥಿಂಗ್ ಬಟ್ ಒನ್ ಥಿಂಗ್ ನಾವೇನು ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜಲ್ಲಿ ಅಥವಾ ಒಂದು ಕಂಪ್ಲೀಟ್ ಥಿಂಗಲ್ಲಿ ಏನನ್ನು ನಾವು ಟಾರ್ಗೆಟ್ ಮಾಡಬೇಕು ಯಾಕಂದರೆ ಎಲ್ಲ ಕ್ವೆಶನ್ ಪೇಪರು 3 ರೀತಿ ಡಿಸೈನ್ ಆಗಿರುತ್ತೆ ಒಂದು ಬಂದು ನಾರ್ಮಲ್ ಸ್ಟೂಡೆಂಟ್ಸ್ಗಳಿಗೆ ಸ್ಲೋ ಲರ್ನರ್ಸ್ಗಳಿಗೆ ಲರ್ನರ್ಸ್ಗಳಿಗೆ ಮತ್ತು ಮೀಡಿಯಂ ಲರ್ನರ್ಸ್ಗಳಿಗೆ ಹಾಗೂ ಫಾಸ್ಟ್ ಲರ್ನರ್ಸ್ಗಳಿಗೆ ಅಂತ ಹೇಳಿ ಸ್ಲೋ ಲರ್ನರ್ಸ್ಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದಷ್ಟು ಅನುಕೂಲದ ಪ್ರಶ್ನೆ ಉತ್ತರಗಳನ್ನು ಮಾಡಲಾಗಿರುತ್ತೆ ಹಾಗೆ ಇಲ್ಲೂ ಕೂಡ ಅಷ್ಟೇ ಉಳಿದಂಗೆ ಎಸ್ ಈ ಸ್ಲೋ ಲರ್ನರ್ಸ್ ಮೀಡಿಯಂ ಮತ್ತು ಫಾಸ್ಟ್ ಲರ್ನರ್ಸ್ಗಳ ಟಾರ್ಗೆಟನ್ನು ನಾವು ಏನೇನು ಕೇಳಬಹುದು ಹೇಗೆ ಕೇಳಬಹುದು ಅನ್ನೋದು ನಮಗೆ ಒಂದಷ್ಟು ಗೊತ್ತಿದ್ಬಿಟ್ರೆ ಯಾ 20% ಸಿಲೆಬಸ್ಸಲ್ಲಿ 80% ಮಾರ್ಕ್ಸನ್ನು ನಾವು ತಗೊಳ್ಬಹುದು ಫಾರ್ ಎಕ್ಸಾಂಪಲ್ ನಮ್ಮ ಸಿಲೆಬಸ್ಸಲ್ಲಿ ಎಷ್ಟು ಬರಬಹುದು ಅನ್ನೋದು ನಮಗೆ ಗೊತ್ತಿದ್ರೆ ದಟ್ಸ್ ಮೋರ್ ದೆನ್ ಇನಫ್ ಅಷ್ಟು ಸಾಕು ಅಂತ ಜೊತೆಗೆ ಈ ಒಂದು 20% ಸಿಲೆಬಸ್ಸನ್ನು ಡಿಸೈಡ್ ಮಾಡೋದು ಹೇಗೆ ಇದೇ ಬರುತ್ತೆ ಅಂತ ಹೇಗೆ ಫಾರ್ ಎಕ್ಸಾಂಪಲ್ ನಾನು ಭಾಳ ಸತಿ ಹೇಳ್ತಾ ಇರ್ತೀನಿ ಇದು ಫಿಕ್ಸ್ ಕ್ವೆಶನ್ ಇದು ಎಲ್ಲ ಎಕ್ಸಾಮ್ನಾಗೂ ಕೇಳ್ತಾರೆ ಇದೊಂದು ಪರ್ಮನೆಂಟ್ ಕ್ವೆಶನ್ನು ಇದನ್ನು ಎಲ್ಲ ಕಡೆ ಕೇಳ್ತಾರೆ ಇದು 100% ಇದನ್ನು ಕೇಳ್ತಾರೆ ಅಂತ ಹೇಳ್ತಾ ಇರ್ತೀವಿ ಹಾಗೆ ಈ ಒಂದು ಯಾ ಇದನ್ನು ಕೇಳ್ತಾರೆ ಎಸ್ ಅದು ಗೊತ್ತಾಗಬೇಕು ಅಂದರೆ ರೂಲ್ ನಂಬರ್ 2 ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು ಆ ಕ್ವೆಶನ್ ಪೇಪರ್ಗಳು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ ಬೇರೆ ಬೇರೆ ಸ್ನೇಹಿತರ ಕಡೆಯಿಂದ ತೊಗೊಳ್ಬಹುದು ಆನ್ಲೈನಲ್ಲಿ ಸಿಗ್ಬೋದು ಅಧಿಕೃತವಾಗಿ ಇಲಾಖೆಯ ವೆಬ್ಸೈಟ್ಗಳಲ್ಲಿ ನಮಗೆ ಸಿಗ್ಬೋದು ಹೀಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ನೋಡಿದಾಗ ರಿಪೀಟೆಡ್ಲಿ ಏನಿಲ್ಲ ಅಂದರೆ ಒಂದು 40% ಕ್ವೆಶನ್ಸ್ಗಳು ರಿಪೀಟ್ ಆಗಿರುತ್ತೆ ಸೊ ಹಾಗಾಗಿ ಎಸ್ ಆ 40% ಸಿಲೆಬಸ್ ಏನು ರಿಪೀಟ್ ಆಗಿರುತ್ತೆ ಅದನ್ನು ಹೊರತುಪಡಿಸಿ ಉಳಿದ ಹಾಗೆ 60%ಅಲ್ಲಿ ಏನೇನು ಓದಬೇಕು ಹೇಗೆ ಓದಬೇಕು ಅದು ಇಯರ್ ವೈಸ್ ನಮ್ಮ ಸ್ಟ್ರಾಟಜಿಗಳು ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಇರುತ್ತೆ ಇದನ್ನು ಓದ್ಬೋದು ಅಥವಾ ಇದು ಮುಖ್ಯ ಅಂತ ನಾವು ಡಿಸೈಡ್ ಮಾಡ್ತೀವಿ ಒಂದಷ್ಟು ರಿಪೀಟೆಡ್ ಕ್ವೆಶನ್ಸ್ಗಳನ್ನು ಹಾಗೆ ಉಳಿಸ್ಕೊಳ್ಳೋದು ಉಳಿದಂತೆ ಎಲ್ಲವನ್ನು ಹೆಚ್ಚು ಕನ್ಸಿಡರ್ ಮಾಡಿ ಓದಬೇಕು ಅನ್ನುವಂಥದ್ದು ನೆಕ್ಸ್ಟ್ ರೂಲ್ ನಂಬರ್ 3 ಏನು ಹೇಳುತ್ತೆ ಮಾಕ್ ಟೆಸ್ಟ್ ಅಥವಾ ಮಾಡೆಲ್ ಟೆಸ್ಟ್ ಎಸ್ ನಾನಿಲ್ಲಿ ಹೇಳಿದೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ನೋಡಿದಾದಮೇಲೆ ಮತ್ತಾಕೆ ಮಾಕ್ ಅಥವಾ ಮಾಡೆಲ್ ಟೆಸ್ಟಿಗೆ ಹೋಗ್ಬೇಕು ಮೇಡಮ್ ನಾವು ಅಂತ ಹೇಳ್ತಾ ಇದ್ದೀರಿ ಸ್ನೇಹಿತರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಏನಂದರೆ ಈ ಹಿಂದೆ ಏನನ್ನು ಕೇಳಿದ್ರು ಇದಕ್ಕೂ ಮುಂಚೆ ಎಕ್ಸಾಮ್ಸ್ಗಳಾದಾಗ ಹೇಗಿತ್ತು ಕ್ವೆಶನ್ ಪೇಪರ್ ಪ್ಯಾಟ್ರನ್ ಅಥವಾ ಯಾವುದನ್ನು ಹೆಚ್ಚು ಕೇಳಿದ್ರು ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅಥವಾ ಈ ಹಿಂದೆ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಇದೇ ಒಂದು ಪ್ರಶ್ನೆ ಬಂದಿದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ನಾವಿಲ್ಲಿ ಒಂದು ಪಿಕ್ಚರನ್ನು ತೊಗೊಳ್ತೇವೆ ಒಂದು ಕ್ಲಿಯರ್ ಪಿಕ್ಚರನ್ನು ತೊಗೊಳ್ತೇವೆ ನೆಕ್ಸ್ಟು ನಾವು ಮಾಡಬೇಕಾದ 3ನೇ ಹಂತ ಬಂದು ಮಾಕ್ ಟೆಸ್ಟ್ ಅಥವಾ ಮಾಡೆಲ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕು ಸ್ನೇಹಿತರೆ ಎಕ್ಸಾಮ್ಸ್ ಅದರ್ವೈಸ್ ಎನಿಥಿಂಗ್ ವೆನ್ ವಿ ಪ್ರಾಕ್ಟೀಸ್ ಅಲ್ಲ ದಟ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಎಸ್ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಓದ್ತಾ ಹೋಗಬೇಕು ಹಾಗಿದ್ರೆ ಈ ಪ್ರೀವಿಯಸ್ ಕ್ವೆಶನ್ ಪೇಪರಲ್ಲೂ ಈ ಮಾಕ್ ಟೆಸ್ಟ್ಗಳಲ್ಲೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡೋದಾದರೆ
ಒಂದು ಕಡೆ ಮಾಕ್ ಟೆಸ್ಟ್ ಅನ್ನುವಂಥದ್ದು ಈಗ ಪ್ರೆಸೆಂಟ್ ಏನನ್ನು ಕೇಳಬಹುದು, ನೀವು ಓದಿದ ಸಿಲೆಬಸ್ಸಲ್ಲಿ ಏನು ಮುಖ್ಯ, ಇವತ್ತು ನಿನ್ನೆ ಅಂದರೆ ಇವತ್ತು ನಾನು ಕ್ವೆಶನ್ ಪೇಪರ್ನ ಈಗ ಅಟೆಂಡ್ ಮಾಡ್ತಾ ಇದ್ದೇನೆ ಅಂದರೆ ನಿನ್ನೆ ಮೊನ್ನೆ ಅದ್ರ ಹಿಂದಿನ ದಿನ ಕ್ವೆಶನ್ ಪೇಪರ್ ಸೆಟ್ ಮಾಡುವಂಥವ್ರ ಮೈಂಡ್ ಸೆಟ್ ಏನಾಗುತ್ತೆ, ಏನಿರಬಹುದು ಅನ್ನೋದ್ರ ಕುರಿತಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಉಳಿದಂಥ ಪ್ರೀವಿಯಸ್ ಕ್ವೆಶನ್ ಪೇಪರ್ಗಳು ಒಂದು ವರ್ಷದ ಹಿಂದೆ ಏನು ಹೇಳಿತ್ತು, ಒಂದು ವರ್ಷದ ಹಿಂದೆ ಏನಿತ್ತು ಅನ್ನೋದನ್ನು ಐಡಿಯಾ ಕೊಡುತ್ತೆ. ಎಸ್, ವಿ ಶುಡ್ ನೋ ಅಬೌಟ್ ಅವರ್ ಪಾಸ್ಟ್ ಆ್ಯಂಡ್ ನಾಳೆ ಏನು ಕೇಳಬಹುದು ಅನ್ನೋದ್ರ ಒಂದು ಸಣ್ಣ ಗ್ಲಿಮ್ಸ್ ಕೂಡ ನಮಗೆ ತುಂಬ ದೊಡ್ಡ ಹೆಲ್ಪನ್ನು ಮಾಡ್ತದೆ. ಸೊ ಇಲ್ಲಿ ಮಾಕ್ ಟೆಸ್ಟ್ ಅಥವಾ ಮಾಡೆಲ್ ಟೆಸ್ಟ್ಗಳು ಏನು ಮಾಡುತ್ತೆ, ನಿಮಗೆ ಖಂಡಿತ ಇದನ್ನು ಕೇಳಬಹುದು, ಹೀಗೆ ಕೇಳಬಹುದು, ಅಥವಾ ಇದನ್ನು ಕೇಳಿದರೆ ಏನು ಮಾಡ್ತೀರಿ ಅನ್ನುವಂಥ ಒಂದು ಎಚ್ಚರವನ್ನು ಮಾಹಿತಿಯನ್ನು ಕೊಡುತ್ತೆ. ಆಯಿತಾ? ನೆಕ್ಸ್ಟ್ ರೂಲ್ 4, ಫೋಕಸ್ ಆನ್ ಸ್ಕೋರಿಂಗ್ ಟಾಪಿಕ್ಸ್. ಏನು ಸ್ಕೋರಿಂಗ್ ಟಾಪಿಕ್ಸ್? ಯಾ, ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಏನು ಹೇಳೋದು ಅಂದರೆ, ಈಗ ನಾವು 10ನೇ ಕ್ಲಾಸನ್ನು ಮ್ಯಾಥ್ಸ್ ಪಾಸ್ ಮಾಡಬೇಕು ಅಂದರೆ ತುಂಬ ತೊಳಲಾಡಿದಂಥವ್ರು ಇರ್ತೀವಿ, ಸಾಕಪ್ಪ 35 ಬಂದರೆ ಅಂತ. ಈ 35 ಬರೋದಕ್ಕೆ ಇಷ್ಟನ್ನು ಮಾಡಿ ಅಂತ ನಮ್ಮ ಮ್ಯಾಥ್ಸ್ ಟೀಚರ್ ಹೇಳ್ಕೊಟ್ಟಿರ್ತಾರೆ, ನೆನಪಿದೆಯಾ? ಒಂದಷ್ಟು ಲಸಗಳ ಬಗ್ಗೆ ಹೇಳಿರಬಹುದು, ಮಸಗಳ ಬಗ್ಗೆ ಹೇಳಿರಬಹುದು, ಅಥವಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರಿನ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಪಕ್ಕ ಇದ್ರ ಕುರಿತಾಗ ಒಂದು ಲೆಕ್ಕ ಬರುತ್ತೆ ಅಂತ ಹೇಳ್ಬೋದು, ಅಥವಾ ಒಂದಷ್ಟು ಗ್ರಾಫ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ಇದ್ರ ಬಗ್ಗೆ ನಿಮಗೆ ಪಕ್ಕ ಲೆಕ್ಕ ಬಂದೇ ಬರುತ್ತೆ. ಇದರಲ್ಲಿ ನೀವು ಪರ್ಫೆಕ್ಟಾಗಿ ಹೇಗೆ ಪ್ರಶ್ನೆ ಕೇಳಿದರೂ ಉತ್ತರ ಹೇಳ್ತೀರಿ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಖಂಡಿತ ಇದೇ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಸ್ವಲ್ಪ ಇಂಡೈರೆಕ್ಟಾಗಿ ಬರಬಹುದು, ಅಥವಾ ಪ್ರಶ್ನೆಯನ್ನು ಬೇರೆ ರೂಪದಲ್ಲಿ ಕೇಳಬಹುದು, ಆದರೆ ಉತ್ತರವನ್ನು ಇದನ್ನೇ ಬರೀರಿ ಅಂತೆಲ್ಲ ಹೇಳಿರ್ತಾರೆ, ನೆನಪಿದೆಯಾ? ಎಸ್, ಆ ಸ್ಟ್ರಾಟಜಿ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಯೂಸ್ ಆಗುತ್ತೆ, ಎಲ್ಲ ಎಕ್ಸಾಮ್ಸ್ಗಳಿಗೂ ಅಪ್ಲೈ ಆಗುತ್ತೆ. ಯಾಕಂದರೆ ಕ್ವೆಶನ್ ಪೇಪರ್ ಸೆಟ್ ಮಾಡೋರ ಮನೋಭಾವ ಮತ್ತು ಕ್ವೆಶನ್ ಪೇಪರನ್ನು ಹೀಗೆ ಸೆಟ್ ಮಾಡಬೇಕು ಅನ್ನುವಂಥದ್ದಿದೆ. ಎಲ್ಲ ಮಕ್ಕಳು ಬುದ್ಧಿವಂತರಾಗಿರಲ್ಲ ಮತ್ತು ಎಲ್ಲ ಮಕ್ಕಳು ದಡ್ರು ಅಲ್ಲ. ಕಲಿಕೆ ಅನ್ನೋದು ಒಂದು ಪ್ರೊಸೆಸ್ ಆದ ಕಾರಣ ಕೆಲವರು ಬೇಗ ಕಲಿತಾರೆ, ಕೆಲವರು ನಿಧಾನ ಕಲಿತಾರೆ, ಅಥವಾ ಕೆಲವರು ಹೇಳಿದ ವೆರಿ ನೆಕ್ಸ್ಟ್ ಸೆಕೆಂಡ್ ಆ ವಿಷಯವನ್ನು ಕ್ಯಾಚ್ ಮಾಡ್ತಾರೆ. ಆ ಮೂರೂ ಜನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ವೆಶನ್ ಪೇಪರ್ ರೆಡಿ ಆಗಬೇಕು. ಸೊ ನಮ್ಮ ಸ್ಕೋರಿಂಗ್ ಟಾಪಿಕ್ಸ್ಗಳು ಕೂಡ ಅದೇ ಅನುಕೂಲವಾಗುವ ನಿಟ್ಟಿನಲ್ಲಿ, ಇದನ್ನು ಈ ಮೂರೂ ಜನಕ್ಕೆ ಅನುಕೂಲವಾಗುವ ನಿಟ್ಟಿನ ವಿಷಯಗಳನ್ನು ಪ್ರಶ್ನೆಗಳನ್ನು ತೊಗೊಂಡು ಬರ್ತಾರೆ. ಸೊ ಹಾಗಾಗಿ ನಾವು ಸ್ಕೋರಿಂಗ್ ಟಾಪಿಕ್ಸ್ ಈ ಕ್ವೆಶನನ್ನು ಅಟೆಂಡ್ ಮಾಡಿದರೆ ಇಲ್ಲಿ ಮಾರ್ಕ್ಸ್ ತೆಗೆಯಲ್ಲ, ಈ ಕ್ವೆಶನನ್ನು ಅಟೆಂಡ್ ಮಾಡಿದರೆ ಇಲ್ಲಿ ಉಳಿದಂಥ ಕ್ವೆಶನ್ಗಳಿಗಿಂತ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಅಥವಾ ಈ ಕ್ವೆಶನ್ ಅಟೆಂಡ್ ಮಾಡೋಣ. ಸೊ ಬೇರೆಯ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ಗಳಿಗೆ ನಾವು ಅವಕಾಶ ಕೊಡೋಕ್ಕಾಗಲ್ಲ. ಎಸ್, ಡೂ ದ್ಯಾಟ್. ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಸ್ಮಾರ್ಟ್ ವರ್ಕ್ ತುಂಬ ನೀಡ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ನಾಟ್ ಬಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿ ಸ್ಟಡಿ ಟೈಮ್. ಸ್ನೇಹಿತರೆ, ಸ್ಟಡಿ ಟೈಮ್, ಯಪ್ಪ ಒಂದೇ ತಿಂಗಳ ಎಕ್ಸಾಮ್ ಇದೆ, ಪೂರ್ತಿ ರಾತ್ರಿ ಎಲ್ಲ ಓದ್ಬಿಡೋಣ, ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡೋಣ, ವರ್ಕ್ ಆಗುತ್ತಾ? ಸರಿ, ಒಂದು ದಿನಕ್ಕೆ 10 ತಾಸು ಓದ್ಬೇಕ್ರಿ ಮೇಡಮ್, 24 ತಾಸಲ್ಲಿ ವರ್ಕ್ ಆಗುತ್ತಾ? ನಾಟ್ ಅಟ್ ಆಲ್. ಅಥವಾ ಒಂದು ದಿನಕ್ಕೆ ಒಂದು ಕೆಲಸ ಮಾಡೋಣ, ಒಂದು 8 ತಾಸು ಓದೋಣ ಕಂಟಿನ್ಯೂಸ್ ಆಗಿ? ನೋ. ನೀವು ಒಂದು ದಿನಕ್ಕೆ ಎಷ್ಟು ಓದ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಆದರೆ ಸ್ನೇಹಿತರೆ, ಒಂದು ದಿನಕ್ಕೆ 7ರಿಂದ 8 ಗಂಟೆಗಳ ನಿದ್ದೆ ತುಂಬ ಅಗತ್ಯ. ಅದಿಲ್ಲ ಅಂದರೆ ನೋ. ಮೈಂಡ್ಗೆ ಕಣ್ಣಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಒಂದು ಟೈಮ್ ಬೇಕು. 2 ಗಂಟೆಗಿಂತ ಹೆಚ್ಚು ಕೂತ್ಕೊಂಡು ಓದಿದರೆ ಅದು ತಲೆಯಲ್ಲಿ ಇರಲ್ಲ, 2 ಗಂಟೆ ಗ್ಯಾಪಲ್ಲಿ ಏನು ಓದಿರ್ತೀರಿ ಅದು ನೆನಪಿರುತ್ತೆ. ಆ್ಯಂಡ್ ಸ್ನೇಹಿತರೆ, ಓದೋದು ಅಂದರೆ ಸ್ಟ್ರೆಸ್ ಅಲ್ಲ, ಅದೊಂದು ಎಕ್ಸಸೈಸ್ ಆಗಬೇಕು ಮೆದುಳಿಗೆ, ಅಥವಾ ಮನಸ್ಸಿಗೆ ಅದೊಂದು ಎಕ್ಸಸೈಸ್ ಆಗಬೇಕು. ಏನು ಮಾಡಬೇಕು? ಅದನ್ನು ಎಂಜಾಯ್ ಮಾಡಬೇಕು. ಹೆಂಗೆ? ಬುಕ್ ಹಿಡ್ಕೊಂಡೇ ಕೂತ್ಬಿಟ್ರೆ ಎಂಜಾಯ್ ಮಾಡ್ತೀರಾ? ನೋ ವೇ. ಎಂಜಾಯ್ ಮಾಡೋದು ಹೇಗೆ ಗೊತ್ತಾ? 1-2 ಗಂಟೆ ಓದಿ, ಒಂದು ಸಣ್ಣ ಬ್ರೇಕ್ ತೊಗೊಳ್ಳಿ, ಅಥವಾ ಈವ್ನಿಂಗ್ ನಿಮಗೆ ಫ್ರೆಂಡ್ಸ್ಗಳ ಜೊತೆಗೆ ಸಿಕ್ಕು ಕ್ರಿಕೆಟ್ ಆಡಿ ಮಾತಾಡಿ ಟೈಮ್ ಪಾಸ್ ಮಾಡಿದರೆ ಮಜಾ ಅನಿಸುತ್ತೆ, ಆಮೇಲೆ ಬಂದು ಓದಿದರೆ ಓದಿದ್ದೆಲ್ಲ ನೆನಪಿರುತ್ತೆ. ಪ್ಲೀಸ್ ಗೋ ಫಾರ್ ಇಟ್. ಅಥವಾ ನನಗೆ ಬೆಳಗಿನ ಟೈಮಲ್ಲಿ ಓದೋಕ್ಕಾಗಲ್ಲ, ನಾನು ನಿದ್ದೆ ಮಾಡ್ತೇನೆ, ರಾತ್ರಿ 1-2 ತಾಸು ಎಕ್ಸ್ಟ್ರಾ ಓದಿ ಬೆಳಿಗ್ಗೆ ನಿದ್ದೆ ಮಾಡ್ತೀನಿ, ಮಾಡಿ, ಯಾರು ಬೇಡ ಅಂದರು. ಏನು ಗೊತ್ತಾ, ಈ ಸ್ಟಡಿ ಟೈಮ್ ಅನ್ನೋದು ಅಥವಾ ಸ್ಟಡಿ ಮಾಡೋದಕ್ಕೆ ಇರುವಂಥ ಅವಕಾಶ, ನಿಮ್ಮ ಟೈಮು ಅನ್ನೋದು ನಾನು ಹೇಳಿದೆ ಅಂತ 6 ತಾಸು ಓದೋದು, ಅಥವಾ ಇನ್ನೊಬ್ರು ಯಾರೋ ನಿಮ್ಮ ಫ್ರೆಂಡ್ಸ್ ಓದ್ತಾ ಇದ್ದಾರೆ ಅಂತ 4 ತಾಸು ಓದೋದು ಅಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯು. ನಿಮಗೆ ಯಾವ ಆಸಕ್ತಿ ಇದೆ, ಎಷ್ಟೊತ್ತಿಗೆ ಓದಬೇಕು ಅನಿಸುತ್ತೆ, ಕೆಲವ್ರಿಗೆ ಮಲಗಬೇಕು ಅನಿಸುತ್ತೆ, ಕೆಲವ್ರಿಗೆ ಬೇಡ ಅನಿಸುತ್ತೆ, ಕೆಲವರಿಗೆ ಊರೆಲ್ಲ ನಿದ್ದೆ ಮಾಡಿದಾಗ ಓದೋ ಆಸಕ್ತಿ ಇರುತ್ತೆ, ಕೆಲವ್ರಿಗೆ ಊರೆಲ್ಲ ಕೆಲಸ ಮಾಡುವಾಗ ಮಲಗಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಸ್ನೇಹಿತರೆ, 9-10 ಗಂಟೆಯಿಂದ ಮಲಗಿ ನನಗೆ 10 ಗಂಟೆ ಮೇಲೆ ಕಣ್ಣೇ ತೆಗೆಯೋಕ್ಕಾಗಲ್ಲ ಅನ್ನೋ ಅಭ್ಯಾಸನ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ ಶುರುವಾಗದೆ 10 ಗಂಟೆಗೆ ಎಕ್ಸಾಮ್ ಹಾಲಲ್ಲಿ ಮಲ್ಕೊಂಬಿಟ್ರೆ ಏನಾಗುತ್ತೆ ಅಲ್ವಾ? ಎಸ್ ಸ್ನೇಹಿತರೆ, ಸ್ಟಡಿ ಟೈಮ್ ಅನ್ನೋದು ಕೂಡ ಹಾಗೆ ನಿಮಗೆ ಅನುಕೂಲವಾಗುವ ನಿಟ್ಟಿನ, ನಿಮ್ಮ ಮನಸ್ಸು ಮೆದುಳು ಸುಸ್ತಾಗದೇ ಇರೋ ರೀತಿಯಲ್ಲಿ ಈ 30 ದಿನಗಳ ದಿನದ 24 ತಾಸುಗಳ ಹೇಗೆ ಅವಕಾಶಗಳನ್ನು ಹೇಗೆ ಟೈಮ್ಗಳನ್ನು ಹೊಂದಿಸ್ಕೊಂಡು ಹೋಗ್ತೀರಿ ಅನ್ನೋದು ಕಂಪ್ಲೀಟ್ಲಿ ಲೆಫ್ಟ್ ಟು ಯು. ಆದರೆ ಯಾವುದು ನಮಗೆ ಬರ್ಡನ್ ಅನ್ನಿಸ್ಬಾರ್ದು, ಈ ಟೈಮಲ್ಲಿರುವಂಥ ಸಿಲೆಬಸ್ ಕವರ್ ಆಗಬೇಕು. ಹಾಗಿದ್ರೆ
ನಾನು ನಿಮಗೆ ಹೇಳಿದ ಹಾಗೆ ಏನು ಮಾಡಬಹುದು, ಒಂದು 80% ಈ 20% ಸಿಲೆಬಸ್ಸಿಂದ 80% ಮಾರ್ಕ್ಸ್ ಬರುವಂಥ ಟಾಪಿಕ್ಸ್ಗಳು ಯಾವುದು, ಸಿಲೆಬಸ್ ಯಾವುದು ಅನ್ನೋದನ್ನು ನೋಡಬೇಕು. ನಂತರ ಪ್ರೀವಿಯಸ್ ಇಯರಿನ ಕ್ವೆಶನ್ ಪೇಪರ್ಗಳು ತುಂಬ ಮುಖ್ಯ, ಅವುಗಳನ್ನು ತೊಗೊಂಡು ಮುಚ್ಚಿಡೋದಲ್ಲ, ಅದನ್ನು ಒಂದ್ಸತಿ ಅನಲೈಸ್ ಮಾಡಿ ಬಿಡಿಸಿ ನೋಡಿ ಯಾವುದು ಮುಖ್ಯ ಅಂತ ಗೊತ್ತಾಗ್ತದೆ. ಮಾಕ್ ಟೆಸ್ಟ್ಗಳು, ಮಾಡೆಲ್ ಟೆಸ್ಟ್ಗಳು ನಿಮಗೆ ಪರ್ಫೆಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇವತ್ತು ಏನು ಕ್ವೆಶನ್ಸ್ ಕೇಳಬಹುದು, ಇವತ್ತಿನ ಕ್ವೆಶನ್ ಪೇಪರ್ ಸೆಟ್ ಮಾಡೋರ ಮೈಂಡ್ ಸೆಟ್ ಹೇಗಿದೆ ಅಂತ ಗೊತ್ತಾಗ್ತದೆ. ನಂತರ ಸ್ಕೋರಿಂಗ್ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡೋದು ನಿಮಗೆ ಒಬಿಯಸ್ಲಿ ಪ್ರೀವಿಯಸ್ಸು ಮತ್ತು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಸ್ಟಡಿ ಟೈಮ್ ಕಂಪ್ಲೀಟ್ಲಿ ಲೆಫ್ಟ್ ಯು. ಹಾಗಿದ್ರೆ KPTCL ಎಕ್ಸಾಮಿನ ಸ್ಟ್ರಾಟಜಿ ಏನು ಅನ್ನೋದ್ರ ಕುರಿತಾಗಿ ನಿಮಗೆ ಮಾಹಿತಿ ಸಿಕ್ತು ಅಂತ ಭಾವಿಸ್ತೇನೆ. ಸೊ ಇದನ್ನು ನಿಮ್ಮೆಲ್ಲ KPTCL ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.